ಹೀಗೆ ಹೊರಟೇ ಬಿಡುತ್ತೇನೆ ಎಂದು ನನಗೆ ಗೊತ್ತಿರಲಿಲ್ಲ. ಯಾವುದಾದರೂ ಬಸ್ಸು ಎಂದು ಹೊರಟೇ ಬಿಟ್ಟೆ. ಯಾರಿಗೆ ಗೊತ್ತಿತ್ತು ಅದು ಹಳ್ಳ ಕೊಳ್ಳಗಳನ್ನು ಹಾರಿ ಕಾಡು ಕಣಿವೆಗಳ ಮೀರಿ ಎದೆಯ ನಾದದ ಜೊತೆ ಸವಾರಿ ನಡೆಸುತ್ತದೆ ಎಂದು. ಜಿ ಎನ್ ಮೋಹನ್ ಅವರ ಪ್ರಶ್ನೆಗಳಿರುವುದು ಶೇಕ್ಸ್ಪಿಯರಿಗೆ ಸಂಕಲನದ ಒಂದು ಪದ್ಯ ಇದು. ನಮ್ಮ ಮಧ್ಯದ ಅತ್ಯದ್ಭುತ ಕವಿ, ಪತ್ರಕರ್ತ ಹಾಗೂ ಸಾಮಾಜಿಕ ಸಂಗತಿಗಳಲ್ಲಿ ಅತ್ಯಂತ ಆಸಕ್ತಿ ಇಟ್ಟುಕೊಂಡಿರುವಂಥ ಜಿ ಎನ್ ಮೋಹನ್ ಅವರು ಈ ಸಲದ 2008ನೇ ಸಾಲಿನ ಪೂತಿನ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಅವರ ಕಾವ್ಯದ ಬಗ್ಗೆ ಓದುಗರಿಗೆ ಸಾಕಷ್ಟು ಗೊತ್ತಿದೆ. ಅವರೀಗ ಏನು ಮಾಡ್ತಾ ಇದ್ದಾರೆ, ಅವರ ಸಾಹಿತ್ಯಿಕ ಆಸಕ್ತಿಗಳು ಹೇಗೆ ಹುಟ್ಟುಕೊಂಡವು, ಅವರ ಕಾವ್ಯದ ಪ್ರೇರಣೆ ಏನು, ಅವರೀಗ ನಡೆಸ್ತಾ ಇರುವಂಥ ಮೇಫ್ಲವರ್ ಮೀಡಿಯಾ ಹೌಸ್ ಹಾಗೂ ಅವಧಿ ಎಂಬ ವೆಬ್ಸೈಟ್ನ ಬಗ್ಗೆ ಹೆಚ್ಚಿನ ವಿವರಗಳನ್ನು ಅವ್ರ ಜೊತೆ ಒಂದು ಸಂವಾದ ಮಾಡ್ತಾ ನಾವು ತಿಳಿದುಕೊಳ್ಳೋಣ. ನವಿರಾದ ಭಾವನೆಗಳ ನೇಗಿಲೊಂದಿಗೆ ಆಧುನಿಕ ಜಗತ್ತಿನ ಮನುಷ್ಯನ ತಲ್ಲಣಗಳನ್ನು ಚಿತ್ರಿಸಿರುವ ಪ್ರಶ್ನೆಗಳಿರುವುದು ಶೇಕ್ಸ್ಪಿಯರನಿಗೆ ಈ ಕೃತಿಗೆ ಜಿ ಎನ್ ಮೋಹನ್ ಪುತಿನ ಕಾವ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮೋಹನ್, ನಿಮ್ಮ ನೋಡಿದ್ರೆ ಒಂಥರ ಬಹುರೂಪಿ ಅನಿಸುತ್ತೆ, ಯಾಕಂದ್ರೆ ನೀವು ಬೇರೆ ಬೇರೆ ಪ್ರಕಾರಗಳಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ಬೇರೆ ಬೇರೆ ಹೆಸರಿಟ್ಕೊಂಡು ಕೆಲಸ ಮಾಡಿದ್ದೀರಿ. ಮೋಹನಿ ಅಂತ ಬರೆದಿದ್ದೀರಾ, ಕೇಪುಳ ಅಂತ ಬರೆದಿದ್ದೀರಾ, ಮೋಹನ್ ಕುಟ್ಲ ಅಂತ ಬರೆದಿದ್ದೀರಾ, ಕಿನ್ನರಿ ಬೊಂಬಾಯಿ ಅಂತ ಬರೆದಿದ್ದೀರಾ. ಈ ಅಂದರೆ ನಿಮ್ಮ ಕ್ಷೇತ್ರ ಕೂಡ ಒಂದು ರೀತಿ ವಿಶಾಲವಾದದ್ದು ಮತ್ತು ಬಹುರೂಪಿ ನೀವು. ಈಗ ಮೋಹನ್ ಅಂತ ಹೇಳೋದನ್ನು ಪರಿಚಯ ಮಾಡಿಕೊಳ್ಳುವಾಗ ನಾನು ನಿಜವಾಗಲೂ ನೀವು ಯಾರು ಅಂದರೆ ಮೋಹನ್ ಯಾರು ಅಂತ ಕೇಳಿ ನಾನೇನು ಹೇಳಬೇಕು? ಅಲ್ಲ, ನೀವು ಹೇಳಿದ್ದು ಸರಿ. ಸೊ ಬಹುರೂಪಿ ಅನ್ನೋದು ಒಂದು ರೀತಿಯಲ್ಲಿ ನನಗೆ ಯಾವತ್ತೂ ಕೂಡ ಅದು ಕಾಡಿರ್ತಕ್ಕಂಥ ಒಂದು ಆಯಾಮನೇ. ಯಾಕೆಂದರೆ ಅದು ಒಂದೇ ರೂಪದಲ್ಲಿದ್ದರೆ ಬೇಗ ಮೊನೊಟನಿ ಬರುತ್ತದೆ. ಹಾಗಾಗಿ ಆ ಏಕತಾನತೆಯನ್ನು ಮುರಿದು ಅದು ನಾನಾ ಇದರಲ್ಲಿ ತೊಡಗಿಸ್ಕೊಂಡಷ್ಟು ನಾವು ಹೆಚ್ಚೆಚ್ಚು ಜೀವಂತವಾಗಿರ್ತೀವಿ, ಸೃಜನಶೀಲವಾಗಿರ್ತೀವಿ ಅನ್ನೋ ಯೋಚನೆಯಿಂದ ನಾನು ಬಹುರೂಪಿ ಅಷ್ಟೆ. ನಾನು ಆರಂಭ ಮಾಡಿದಾಗ ಬರೀಲಿಕ್ಕೆ ನಾನು ಕವಿತೆಯಿಂದ ಶುರು ಮಾಡಿದೆ. ಅದಾದಮೇಲೆ ಪತ್ರಿಕೋದ್ಯಮಕ್ಕೆ ಬಂದಾಗ ಜಾನಪದ ನನಗೆ ಆಸಕ್ತಿಯನ್ನು ಕೆರಳಿಸ್ತು. ಸೊ ಇದೇ ರೀತಿಯಲ್ಲಿ ನಾನಾ ವಿಷಯಗಳ ಬಗ್ಗೆ, ಪತ್ರಿಕೋದ್ಯಮದ ಬಗ್ಗೆ ಬರಿತಾ ಇದ್ದೆ. ಆಮೇಲೆ ಅನ್ನಿಸ್ತು ನನಗೆ ಎಲ್ಲೋ ಒಂದು ಕಡೆ ಸುಮಾರು ವಿಷಯಗಳ ಮಧ್ಯೆ ಹರಿದು ಹಂಚಿ ಹೋಗ್ತೀನೇನೋ, ಎಲ್ಲ ಕ್ಷೇತ್ರಗಳಲ್ಲೂ ಮೇಲ್ಮಟ್ಟದಲ್ಲಿ ಇರೋದಕ್ಕಿಂತ ಒಂದು ಕ್ಷೇತ್ರದಲ್ಲಿ ಆಳವಾಗಿ ಇಳಿತಾ ಹೋಗೋದು ಒಳ್ಳೆಯದು ಅಂತೇಳಿ ನಾನು ಬಹುಶಃ ಕವಿತೆಯನ್ನೇ ನಾನು ಆಯ್ದುಕೊಂಡೆ ಅಥವಾ ಅದಕ್ಕೆ ಜೋತು ಬಿದ್ದಿದ್ದೇನೆ. ಮೋಹನ್, ಪತ್ರಿಕೋದ್ಯಮ ಅಂತ ಹೇಳೋದು ಲೇಖಕರ ಪಾಲಿಗೆ ಒಂದು ರೀತಿಯ ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂತ ನಾವು ಮತ್ತೆ ಮತ್ತೆ ಹೇಳ್ತಾ ಇರ್ತೀವಿ. ಈ ಎಲ್ಲ ಈ ಪತ್ರಿಕೋದ್ಯಮದ ಪ್ರಭಾವಗಳನ್ನು ಮೀರಿ ಕೂಡ ನೀವು ಯಾವ ರೀತಿಯಲ್ಲಿ ಕಾವ್ಯ ಬರಲಿಕ್ಕೆ ಸಾಧ್ಯ ಆಯಿತು ಅಥವಾ ಒಂದು ಪ್ರವಾಸ ಕಥನ ಬರಲಿಕ್ಕೆ ಸಾಧ್ಯ ಆಯಿತು, ನೀವು ಅದನ್ನು ಹೇಗೆ ದಾಟಿಕೊಂಡು ಬಂದಿರಿ? ಅಂದರೆ ಪತ್ರಿಕೋದ್ಯಮ ಅನ್ನೋದು ಅದು ಒಂದು ರೀತಿ ಶಬ್ದಗಳ ಕಾರ್ಖಾನೆ. ಈ ಶಬ್ದಗಳ ಕಾರ್ಖಾನೆಯ ಮಧ್ಯದಲ್ಲಿರೋವನಿಗೆ ಬಹುಶಃ ಏನೂ ಕೂಡ ಬರೆಯೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಶಬ್ದಗಳ ಲಜ್ಜೆ ಇದೆಯಲ್ಲ, ಆ ಲಜ್ಜೆ ಅನ್ನೋದನ್ನು ನಾವು ಕಳ್ಕೊಂಬಿಡ್ತೀವಿ. ನಾನು ಪತ್ರಿಕೋದ್ಯಮಕ್ಕೆ ಎಂಟ್ರ್ ಆದಾಗ ನಾನು ತುಂಬ ಉತ್ಸಾಹದಿಂದ ಆಗಿನ ತುಂಬ ಒಳ್ಳೆಯ ಸಾಹಿತಿ ಆಗಿದ್ದಂಥ ಜಿ ಎಸ್ ಸದಾಶಿವ ಅವರ ಹತ್ರ ಹೋಗಿ ಹೇಳಿಕೊಂಡೆ. ಅವರಿದ್ದವರು ವೆರಿ ಬ್ಯಾಡ್ ನ್ಯೂಸ್ ಅಂತ ಹೇಳಿದರು. ನನಗೆ ಅವಾಗ ಅರ್ಥ ಆಗಿರಲಿಲ್ಲ ಯಾಕೆ ಹೇಳಿದರು ಅಂತೇಳಿ. ಅದಾದ ಮೇಲೆ ನಾನು ಪತ್ರಿಕೋದ್ಯಮದಲ್ಲಿ ತೊಡಗಿಸ್ಕೊಳ್ತಾ ಹೋದಾಗೆ ನನ್ನ ಕವಿತೆಗಳು ಹಿಂದಕ್ಕೆ ಸರ್ಕೊಂಡು ಬಿಡ್ತು. ಅದೇ ರೀತಿಯಲ್ಲಿ ಡಿ ವಿ ರಾಜಶೇಖರ್ ಆಗಲಿ, ಲಕ್ಷ್ಮಣ್ ಕೊಡಸೆ ಆಗಲಿ, ಜಿ ಪಿ ಬಸವರಾಜು ಆಗಲಿ, ಅಥವಾ ಸ್ವತಃ ಜಿ ಎಸ್ ಸದಾಶಿವ ಅವರೇ ಆಗಲಿ, ಸೊ ಈ ರೀತಿಯಲ್ಲಿ ಒಂಥರ ಈ ಶಬ್ದದ ಗಿರಣಿಯಲ್ಲಿ ಸಿಕ್ಕೊಂಡು ಕಳೆದೋದವರು ಸುಮಾರು ಜನ. ಸೊ ಅದೇ ಒಂದು ಪರಿಸ್ಥಿತಿ ನನಗೆ ಯಾವಾಗ ಉಂಟಾಗಲಿಕ್ಕೆ ಶುರುವಾಯಿತು ಅವಾಗ ನನಗನ್ನಿಸ್ತು ಇದು ಬಹುಶಃ ದೊಡ್ಡ ಸವಾಲಿನ ಕೆಲಸ ಅಂತೇಳಿ. ಅಂದರೆ ಈ ಪತ್ರಿಕೋದ್ಯಮದ ಒಳಗಡೆನೂ ಇದ್ದು ಈ ಸೃಜನಶೀಲವಾಗಿ ಬರೆಯೋದಿದೆಯಲ್ಲ, ಅದು ದೊಡ್ಡ ಸವಾಲೇ. ಅದನ್ನು ನಾನು ಗೆದ್ದಿದ್ದೀನಿ ಅಂತ ನನಗೇನು ಅನಿಸೋದಿಲ್ಲ. ಯಾಕೆ ಅಂತಂದರೆ ನಾನು ಪತ್ರಿಕೋದ್ಯಮದಲ್ಲಿ ಇದ್ದಷ್ಟು ದಿನ, ಅಂದರೆ ಎಷ್ಟು ದಿನ ನಾನು ಶಬ್ದಗಳನ್ನು ಹೆಚ್ಚೆಚ್ಚು ಬಳಸ್ತಾ ಇದ್ದೆ ಅಷ್ಟು ಸುಮಾರು 20 ವರ್ಷಗಳ ಕಾಲ ನಾನು ಕಾವ್ಯವನ್ನು ಬರೀಲಿಕ್ಕಾಗಲಿಲ್ಲ. ಅದನ್ನು ಬಿಟ್ಟು ನಾನು ಬೇರೆ ಮಾಧ್ಯಮಕ್ಕೆ ಹೊರಳುಕೊಂಡಾಗ ಎಲ್ಲಿ ಶಬ್ದವನ್ನು ಕಡಿಮೆ ಬಳಸೋದಕ್ಕೆ ಅವಕಾಶ ಸಿಕ್ತು ಆಗ ಬಹುಶಃ ನನ್ನೊಳಗಡೆ ಇದ್ದಂಥ ಕವಿತೆ ಮತ್ತೆ ಎದ್ದು ಬಂತು ಅಂತ ನನಗೆ ಅನಿಸುತ್ತೆ. ನೀವು ಹೇಳೋ ಈ ಶಬ್ದದ ಲಜ್ಜೆಯ ಬಗ್ಗೆ ಹೇಳಿದ್ರಿ, ಭಾಳ ಒಳ್ಳೆಯ ಮಾತದು. ಯಾಕಂದರೆ ಶಬ್ದ ನಾವು ಶಬ್ದಗಳ ಜೊತೆಯೇ ಇರೋದರಿಂದ ಈ ಅಡುಗೆ ಮನೆಯಲ್ಲಿರೋನಿಗೆ ಹೇಗೆ ಯಾವುದೇ ಸ್ವೀಟ್ ಬಗ್ಗೆ ಆಸಕ್ತಿ ಹುಟ್ಟೋದಿಲ್ಲ ಹಾಗೆ ಈ ಇಡೀ ದಿನ ಶಬ್ದಗಳ ಜೊತೆಗಿರ್ತೀವಲ್ಲ, ಹಾಗಾಗಿ ನಮಗೆ ಆ ಶಬ್ದಗಳಿಂದ ಮತ್ತೇನೋ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳೋ ನಂಬಿಕೆ ಹೊರಟೋಗಿರುತ್ತಾ, ನಂಬರ್ 1. ನಂಬರ್ 2 ಏನಾಗಿರುತ್ತೆ, ನಮ್ಮಲ್ಲಿ ಒಂದು ಈ ಪತ್ರಕರ್ತನಿಗೆ ಒಂದು ಅಹಂಕಾರ ಇರುತ್ತೆ, ಎಲ್ಲ ತಿಳ್ಕೊಂಡಿದ್ದೀನಿ ಅಂತ. ಸೊ ಅಹಂಕಾರ ಎಷ್ಟರ ಮಟ್ಟಿಗೆ ಒಬ್ಬ ಲೇಖಕನನ್ನು ಬಾಧಿಸ್ಬೋದು ಅಂತ. ಅಲ್ಲ, ಒಂದು ಏನಂತಂದರೆ ಪತ್ರಿಕೋದ್ಯಮದ ಜವಾಬ್ದಾರಿ ಅಥವಾ ಇವತ್ತಿನ ಪತ್ರಿಕೋದ್ಯಮದ ಸ್ಥಿತಿ ಹೇಗಿದೆ ಅಂತಂದರೆ
ಆತ ಎ ಟು ಝಡ್ ಎಲ್ಲವನ್ನೂ ಕೂಡ ಒಂದು ಕಾಮೆಂಟ್ರಿ ಮಾಡಬೇಕು ಅಂತ ಒಬ್ಬ ಓದುಗ ಬಯಸ್ತಾನೆ. ಹಾಗಾಗಿನೇ ಬಹುಶಃ ಸೈನ್ಸ್ ಟು ಸೆಕ್ಸ್ ಆತ ಎಲ್ಲದನ್ನು ಬರೀಬೇಕಾಗತ್ತೆ. ಮತ್ತು ಇವತ್ತಿನ ನಮ್ಮ ಕನ್ನಡ ಪತ್ರಿಕೋದ್ಯಮ ಆಗಲಿ ಅಥವಾ ಭಾರತದ ಪತ್ರಿಕೋದ್ಯಮ ಆಗಲಿ, ಅದರೊಳಗಡೆ ಪತ್ರಕರ್ತನಿಗಿರ್ತಕ್ಕಂಥ ಒಂದು ಪ್ರಾಮುಖ್ಯತೆ ಇದೆಯಲ್ಲ, ಅದು ಬಂದಿರೋದು ಯಾಕೆ ಅಂತಂದರೆ ಅದು ಈಗಿನ್ನೂ ಚಿಮ್ಮತಾ ಇರತಕ್ಕಂಥದ್ದು ಈ ಮಾಧ್ಯಮ. ಸೊ ಆ ಕಾರಣದಿಂದಾಗಿ ಆ ಒಂದು ಪ್ರಾಮುಖ್ಯತೆ ಬಂದಿದೆ. ಆ ಪ್ರಾಮುಖ್ಯತೆ ಹೆಚ್ಚೆಚ್ಚು ಇನ್ನೂ ಓದಬೇಕು, ಆಳಕ್ಕಿಳಬೇಕು ಅಥವಾ ನಾನು ಕಲಿಬೇಕು ಅನ್ನುವಂತಹ ಒಂದು ಆಳದ ನೋಟವನ್ನು ಕೊಡ್ತಾ ಇಲ್ಲ. ಅದು ಬರೀ ಒಂದು ಸರ್ಫೇಸ್ ಲೆವೆಲಲ್ಲಿ ಒಬ್ಬ ಪತ್ರಕರ್ತನ ಇಡ್ತಾ ಇದೆ. ಸೊ ಆ ಕಾರಣದಿಂದಾಗಿ ಬಹುಶಃ ಎಲ್ಲೋ ಒಂದು ಕಡೆ ಆ ರೀತಿಯಲ್ಲಿ ನಾನು ಎಲ್ಲವನ್ನೂ ತಿಳಿದವನು ಅನ್ನೋ ಒಂದು ಬರೋದಕ್ಕೆ ಸಹಜ ಅದು. ಮತ್ತು ಆ ಮೂಲಕದಿಂದಾಗಿಯೇ ಅದು ಆ ಯಾವಾಗ ಮನಸ್ಸಿಗೆ ಬರ್ತದೆ ಬಹುಶಃ ಆವಾಗ ಈ ಕ್ರಿಯೇಟಿವ್ ಅನ್ನೋದೇನಿರುತ್ತಲ್ಲ, ಸೊ ಇದರ ವಿರುದ್ಧನೇ ಬಂಡಾಯ ಓಡುವಂಥ ಸೃಜನಶೀಲ ಕ್ರಿಯೆ ಮಸುಕಾಗ್ತಾ. ಅದೇ ಯಾಕಂದರೆ ಕ್ರಿಯೇಟಿವ್ ಅಂತ ಹೇಳೋದು ಕಾಮೆಂಟ್ರಿ ಅಲ್ಲ. ಮೋಹನ್, ನಿಮ್ಮ ಆರಂಭದ ದಿನಗಳು ಹೇಗಿದ್ದವು? ಸೋನೆ ಮಳೆಯ ಸಂಜೆ ಆಗಲಿ, ಆನಂತರ ಬಂದ ಪ್ರಶ್ನೆಗಳಿರುವುದು ಶೇಕ್ಸ್ಪಿಯರಿಗೆ ಸಂಕಲನ ಆಗಲಿ, ಇದೆಲ್ಲ ರೂಪುಗೊಳ್ಬೇಕಾದ್ರೆ ಆರಂಭದಲ್ಲಿ ಒಂದು ಕವಿತ್ವದ ವಾತಾವರಣ ನಿಮ್ಮಲ್ಲಿ ಇರಬೇಕು ಅಂತ ಅನಿಸುತ್ತೆ. ಪದ್ಯ ಬರೆಯೋದಕ್ಕೆ ಒಂದು ರೀತಿಯ ಸ್ಫೂರ್ತಿ ಅಥವಾ ನಿಮ್ಮ ಗುರುಗಳು ಯಾರು ಅಥವಾ ನಿಮ್ಮ ಬರೆಯೋದಕ್ಕೆ ಹೇಗೆ ಸಾಧ್ಯ ಆಯಿತು? ಅಲ್ಲ, ಒಂದು ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಇದ್ದಂಥ ಓದಿನ ವಾತಾವರಣ ಏನಿತ್ತು ಅದು ಬಹುಶಃ ನಮಗೆ ಈ ಒಂದು ಕವಿತೆಯನ್ನು ಬರೀಲಿಕ್ಕೆ ಹಚ್ಚಿತು ಅಂತ ಹೇಳಬಹುದು. ಮತ್ತು ನಾವು ಬೆಳೆದ ಪರಿಸರ ಹೇಗಿತ್ತಂದರೆ ಆವಾಗ ಈ ಚಳುವಳಿಗಳು ತುಂಬ ಉಚ್ಛ್ರಾಯ ಸ್ಥಿತಿನಲ್ಲಿತ್ತು. ಪ್ರತಿಯೊಂದು ಚಳುವಳಿ, ಅದು ರೈತ ಚಳುವಳಿ ಆಗಲಿ, ವಿದ್ಯಾರ್ಥಿ ಚಳುವಳಿ ಆಗಲಿ, ಒಂದು ರೀತಿ ಚಳುವಳಿಗಳ ಕಾಲ ಅದು. ಸೊ ಅಂತಹ ಸಂದರ್ಭದಲ್ಲಿ ನಮಗೆ ಸಹಜವಾಗಿಯೇ ಸೊ ಬರೆಯೋದಕ್ಕೆ ಅಥವಾ ಒಂದು ಧೈರ್ಯದಿಂದ ಏನನ್ನಾದರೂ ಮಂಡಿಸೋದಕ್ಕೆ ಸೊ ಒಂದು ರೀತಿಯಲ್ಲಿ ಸಹಕಾರಿಯಾದಂಥ ವಾತಾವರಣ ಇತ್ತು. ಆ ಒಂದು ವಾತಾವರಣದಲ್ಲಿ ನಾನು ಬರೀಲಿಕ್ಕೆ ಶುರು ಮಾಡಿದ್ದು. ಮತ್ತು ಅದೇ ತಾನೇ ಬಂಡಾಯ ಚಳುವಳಿ ಮೂಡಿ ಬಂದಿತ್ತು, ಬಂಡಾಯ ಸಾಹಿತ್ಯ ಚಳುವಳಿ. ಸೊ ಈ ಎಲ್ಲದರ ಪ್ರೇರಣೆ, ಸೊ ನನಗೆ ಅನಿಸಿದ್ದೇನಂತಂದರೆ, ಒಂದು ಅದು ನಾನು ಚಳುವಳಿಗಳ ಒಳಗೆ ನಾನೇನು ಗುರುತಿಸ್ಕೊಳ್ಳದೆ ಹೋದರೂ ಕೂಡ ನನ್ನ ಕಾವ್ಯ ಎಲ್ಲೋ ಒಂದು ಕಡೆ ಅದಕ್ಕೆ ಒಂದು ಉದ್ದೇಶ ಇದೆ ಅಂಥೇಳಿ. ಆ ಕಾರಣಕ್ಕೇ ನನಗೆ ಒಂದು ವಿಶೇಷ ಅನಿಸಿದ್ದೇನಂತಂದರೆ, ನಾನು ಸುಮಾರು ನನ್ನ ಕಾವ್ಯದ ವಸ್ತುಗಳನ್ನು ಹೆಕ್ಕಿಕೊಂಡಿರೋದು ಅಥವಾ ಆ ವಸ್ತುಗಳು ನನಗೆ ತಾಕಿರೋದು ಈ ಪತ್ರಿಕೆಗಳಲ್ಲಿ ಬಂದ ನಾನಾ ರೀತಿಯ ಸುದ್ದಿಗಳ ಮೂಲಕ. ಅದರಲ್ಲೂ ಕೂಡ ಈ ಅಂತಾರಾಷ್ಟ್ರೀಯ ವಿಷಯಗಳೇನಿದೆ ಅವು ನನ್ನನ್ನು ತುಂಬ ಕಾಡಿದೆ. ನಾನು ಬರೆದಂಥ ನನಗೂ ತುಂಬ ಇಷ್ಟವಾದಂಥ ಕವಿತೆ ನದಿಯ ಕಮಾನ್ಸ ಕುರಿತ ವಿದಾಯ ಆಗಲಿ, ಸೊ ಅಥವಾ ಲೆಬನಾನ್ನ ಬಗ್ಗೆ ಬರೆದದ್ದಾಗಲಿ, ಸೊ ಇವೆಲ್ಲವೂ ಕೂಡ ಮತ್ತು ರಷ್ಯಾ ಮತ್ತು ಭಾರತ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಬರೆದಂಥ ಕವಿತೆಗಳು ಇವೆಲ್ಲವೂ ಕೂಡ ನನಗೆ ಒಂದು ರೀತಿ ಭಿನ್ನವಾದಂಥ ನೋಟವನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಇಲ್ಲಿ ಒಂದು ನನಗನಿಸಿದ್ದೇನಂತಂದರೆ, ಈ ಹಲವಾರು ಲೆಬನಾನ್ ಅನ್ನುವ ಒಂದು ಕವನವನ್ನು ಬರೆದೆ. ಬಹುಶಃ ಅದು ನನ್ನ ಆರಂಭದ ಕವಿತೆನೇ, ಆದರೆ ಅದನ್ನು ನಾನು ಕಳಿಸಿಕೊಟ್ಟಾಗ ಸೊ ಒಂದು ರೀತಿಯಲ್ಲಿ ಸಾಹಿತ್ಯದ ಒಂದು ವರ್ಗ ಅದಕ್ಕೆ ಪ್ರತಿಕ್ರಿಯಿಸಿದ ರೀತಿ ಮತ್ತು ಕೊಟ್ಟಂಥ ಸ್ವಾಗತ ಏನಿದೆ ಅವು ನನಗೆ ಒಂದು ರೀತಿಯಲ್ಲಿ ನಿಜಕ್ಕೂ ಒಂದು ಕುಮ್ಮಕ್ಕಾಯಿತು. ಮತ್ತು ಬಹುಶಃ ನಿಮಗೆಲ್ಲ ಗೊತ್ತಿರೋ ಹಾಗೇ ಆ ಸಂದರ್ಭದಲ್ಲಿ ಈ ಕ್ರೈಸ್ಟ್ ಕಾಲೇಜಿನ ಕನ್ನಡ ಸಂಘ ಈ ಶ್ರೀನಿವಾಸರಾಜು ಅವರ ನೇತೃತ್ವದಲ್ಲಿ ಏನಿತ್ತು, ಸೊ ಅವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನಮಗೊಂದು ಚೌಕಟ್ಟನ್ನು ಬರೀಲಿಕ್ಕೆ ಕೊಡ್ತು ಅಂತ ಅನಿಸುತ್ತೆ ನನಗೆ. ಪತ್ರಿಕೋದ್ಯಮಿಯಾಗಿ ಶಬ್ದಗಳ ಸಂತೆಯಲ್ಲಿ ಬೆರೆತು ಹೋಗಿದ್ದ ಮೋಹನ್ ಅವರು ನಂತರ ವಿದ್ಯುನ್ಮಾನ ಕ್ಷೇತ್ರವಾದ ಟೆಲಿವಿಷನ್ ಆಯ್ಕೆ ಮಾಡಿಕೊಂಡರು. ಅನೇಕ ದೇಶಗಳ ಪ್ರವಾಸದೊಂದಿಗೆ ಅವರ ಬರವಣಿಗೆಯ ತುಡಿತ ಮಿಡಿತಗಳು ಹೊಸ ವಿಸ್ತಾರ ವ್ಯಾಪ್ತಿ ಪಡೆದುಕೊಂಡವು. ಅವರ ಪ್ರವಾಸ ಕಥನ ನನ್ನೊಳಗಿನ ಹಾಡು ಕ್ಯೂಬಾ ಆ ಪ್ರಕಾರದಲ್ಲೇ ವಿಶಿಷ್ಟ ಕೃತಿಯಾಗಿ ರೂಪುಗೊಂಡಿದೆ. ಎಪ್ಪತ್ತರ ದಶಕದಲ್ಲಿ ನವ್ಯ ಕಾವ್ಯ ಒಂದು ಉಚ್ಛ್ರಾಯ ಸ್ಥಿತಿಗೆ ತಲುಪಿತು. 80ರ ಹೊತ್ತಿಗೆ ಅದು ಬಂಡಾಯದ ಹೊಳ್ಕೊಳ್ತಾ ಇತ್ತು. ಆ ಅವಧಿಯಲ್ಲಿ ನೀವು ಒಂದು ಸಾಹಿತ್ಯ ಕೃತಿ ಆರಂಭಿಸಿದ್ರಿ ಅಂತ ಹೇಳಿದ್ರು, ನೀವು ಪದ್ಯ ಪರೀಕ್ಷೆ ಮಾಡಿದ್ರಿ. ಆಗಿನ ಕಾಲದ ಬಹುತೇಕ ಲೇಖಕರು ಬಹುಶಃ ಎಲ್ಲ ಪ್ರಕಾರದಲ್ಲಿ ಕೆಲಸ ಮಾಡಿದರು, ಕತೆ ಬರೆದರು, ವಿಮರ್ಶೆ ಬರೆದರು, ಕಾದಂಬರಿ ಬರೆದರು, ಕಾವ್ಯ ಬರೆದರು, ಬಟ್ ನೀವು ಕಾವ್ಯಕ್ಕೆ ಮಾತ್ರ ಅಂಟ್ಕೊಂಡಿದ್ರಿ. ಕಾವ್ಯದ ಕುರಿತ ನಿಮ್ಮ ಪ್ರೀತಿಗೆ ಏನು ಕಾರಣ? ಅಲ್ಲ, ಒಂದು ನೀವು ಹೇಳಿದ ಹಾಗೆ ಆ ಸಂದರ್ಭ ಇತ್ತಲ್ಲ, ಎಸ್ಪೆಷಲಿ ತುರ್ತು ಪರಿಸ್ಥಿತಿಯ ನಂತರದ ದಿನಗಳು. ತುರ್ತು ಪರಿಸ್ಥಿತಿಯ ನಂತರದಿಂದಾಗಿ ಎಲ್ಲ ಚಳವಳಿಗಳು ಒಂದು ರೀತಿ ಭುಗಿಲೆದ್ದೆಳೆತು.
ಸೊ ಆ ಕಾರಣದಿಂದಾಗಿ ಬಹುಶಃ ಈ ಸೃಜನಶೀಲ ಇದರಲ್ಲಿ ಕೂಡ ನಾನಾ ರೀತಿಯ ದನಿಗಳು ಕೇಳಿಬಂದವು ಮತ್ತೆ ಅದು ಕೊನೆಗೆ ಬಂಡಾಯ ಅನ್ನೋ ಒಂದು ಸಮುದ್ರದಲ್ಲಿ ಎಲ್ಲ ಸೇರಿಕೊಳ್ಳುತ್ತೆ ನಾನು ಆ ಸಂದರ್ಭದಲ್ಲಿ ಕಾವ್ಯ ಬರಲಿಕ್ಕೆ ಪ್ರೇರಣೆ ಆಗಿದ್ದು ಬಹುಶಃ ಈ ಚಳುವಳಿಗಳು ನನಗೆ ಒಂದು ನೋಟವನ್ನು ಕೊಡ್ತು ಆದರೆ ಬರಿಲಿಕ್ಕೆ ಶುರು ಮಾಡಿದ್ದು ಯಾಕೆ ಅಂತಂದ್ರೆ ನಾನು ಹೈಸ್ಕೂಲ್ ದಿನಗಳಲ್ಲಿ ನಾನು ಸಂಸ್ಕೃತವನ್ನು ಕಲಿತಾ ಇದ್ದೆ ಶಾಲೆಯಲ್ಲಿ ಅವಾಗ ನನ್ನ ಮಾಸ್ಟರ್ ಪಾಠ ಮಾಡ್ತಾ ಒಂದು ಸುಭಾಷಿತವನ್ನು ಹೇಳಿದರು ರೇರೇ ಚಾತಕ ಸಾವಧಾನ ಮನಸ ಅಂತೇಳಿ ಅದರ ಅರ್ಥ ಇಷ್ಟೇ ಏನಂತಂದರೆ ಎಲೈ ಚಾತಕ ಪಕ್ಷಿಯೇ ನೀನು ಕಂಡ ಕಂಡವರ ಮುಂದೆ ಕಣ್ಣೀರಿಡಬೇಡ ಯಾಕೆ ಅಂತಂದರೆ ಆಕಾಶದಲ್ಲಿರುವಂಥ ಮೋಡಗಳೆಲ್ಲ ಮಳೆ ಸುರಿಸೋದಿಲ್ಲ ಅನ್ನೋ ಒಂದಿದನ್ನು ಅದು ಯಾಕೋ ನನ್ನ ಮೇಲೆ ಎಷ್ಟು ಪರಿಣಾಮವನ್ನು ಬೀರ್ತು ಅಂತಂದರೆ ಅವತ್ತಿನಿಂದ ನಾನು ಯಾರ ಹತ್ರ ಏನನ್ನೂ ನಾನು ಹೇಳ್ಕೊಳ್ತಾ ಇರಲಿಲ್ಲ ಆ ರೀತಿಯಲ್ಲಿ ಬಹುಶಃ ಸಂಪೂರ್ಣ ಮೌನದಲ್ಲಿ ಹುದುಗಿಹೋದೆ ಬಹುಶಃ ನನಗೆ ಅನಿಸುತ್ತೆ ಏನಂತಂದರೆ ಆಮೇಲೆ ನಾನು ಕಮ್ಯುನಿಕೇಷನ್ ಸ್ಟೂಡೆಂಟ್ ಆದೆ ಕೆಥಾರ್ಸಿಸ್ ಎಫೆಕ್ಟು ಇವೆಲ್ಲ ಅದನ್ನು ಕೂಡ ನಾವು ಕಲಿತುಕೊಂಡು ಬಂದ್ವಿ ಬಹುಶಃ ಅಷ್ಟು ವರ್ಷಗಳ ಕಾಲ ನನ್ನೊಳಗೆ ಏನು ಹುದುಗಿಸಿಟ್ಟಿದ್ನೋ ಅದು ಬಹುಶಃ ನನ್ನ ಒಳಗಡೆಯಿಂದ ಒದ್ದುಕೊಂಡು ಅದು ಕವಿತೆಯಾಗಿ ಆಚೆ ಬಂತೇನೋ ಅಂತ ಅನಿಸುತ್ತೆ ಬಹುಶಃ ಕವಿತೆಯಾಗಿ ಆಚೆ ಬರುವಾಗ ಸಂದರ್ಭದಲ್ಲಿ ನನ್ನ ಒಂದು ರೀತಿ ಅನುಭವಗಳು ಅಥವಾ ನನ್ನ ನೋವುಗಳು ನನ್ನ ಅಪಮಾನಗಳು ಇವುಗಳೇನಿತ್ತು ಆ ಅಪಮಾನಗಳನ್ನು ಇಡೀ ಜಗತ್ತು ಅನುಭವಿಸ್ತಾ ಇತ್ತು ಬಹುಶಃ ಆ ಕಾರಣದಿಂದಾಗಿ ನಾನು ಮತ್ತು ನನ್ನ ಕವಿತೆಯ ವಿಷಯಗಳು ಅದು ಒಂದು ರೀತಿಯ ಅಂತಾರಾಷ್ಟ್ರೀಯ ದಿಕ್ಕಿನ ಕಡೆಗೆ ಹೊರಳುಕೊಳ್ಳುತ್ತೇನೋ ಅಂತ ನನಗನಿಸುತ್ತೆ ಈ ಅಂತಾರಾಷ್ಟ್ರೀಯ ವಿಷಯದ ಬಗ್ಗೆ ನೀವು ಹೇಳಿದ್ರೆ ಲೆಬನಾನ್ ಬಗ್ಗೆ ಪದ್ಯ ಬರೆದ್ರಿ ಬೆಂಜಮಿನ್ ಮೊಲಾಯಸ್ ಬಗ್ಗೆ ಬರೆದ್ರಿ ಅಂತ ನನಗೆ ಭಾಳ ಕುತೂಹಲ ಹುಟ್ಟಿಸಿದ್ದೇನೆಂದರೆ ಆಗಿನ ಕಾಲದಲ್ಲಿ ಯಾರೆಲ್ಲ ಪದ್ಯ ಬರೀತಿದ್ರು ಅವರು ತಮ್ಮ ದೇಶ ಕಾಲಕ್ಕೆ ಒಂದು ರೀತಿಯಲ್ಲಿ ಸೀಮಿತ ಆಗಿದ್ದರು ಅಂದರೆ ರಾಜಕೀಯವಾಗಿ ಒಂದು ಕಾವ್ಯದ ಮೂಲಕ ಪ್ರತಿಕ್ರಿಯಿಸುವಂಥ ಒಂದು ಸಂದರ್ಭ ಇರಲಿಲ್ಲ ಆಗ ಅಂದರೆ ಸಂದರ್ಭ ಇತ್ತು ಬಟ್ ಅಂಥವ್ರು ಇರಲಿಲ್ಲ ಅಡಿಗರು ಬಿಟ್ಟರೆ ಒಂದಷ್ಟು ರಾಜಕೀಯ ಕವಿತೆಗಳನ್ನು ಬರೆದಿದ್ದಾರೆ ಅವರು ಅದು ಬಿಟ್ಟರೆ ಬೇರೆ ಯಾರು ಈ ರಾಜಕೀಯ ಕವಿತೆಗಳನ್ನು ಬರೆದಿದ್ದು ಕಾಣಿಸಿಲ್ಲ ನನಗೆ ಬಟ್ ಈ ರಾಜಕೀಯ ಕವಿತೆಗಳನ್ನ ಬರೀಬೇಕಂದ್ರೆ ನಿಮಗೆ ಹೇಗೆ ಅನಿಸಿದ್ಯಾಕೆ ಆ ಕವನಗಳನ್ನು ನೋಡುವಾಗ ಅದು ಒಂದು ರೀತಿ ಅಂತಾರಾಷ್ಟ್ರೀಯ ಅಂದರೆ ಅದು ಕ್ಯೂಬಾ ಬಗ್ಗೆ ಆಗಿರಲಿ ಪ್ಯಾಲೆಸ್ತೀನ್ ಬಗ್ಗೆ ಆಗಿರಲಿ ಲೆಬನಾನ್ ಬಗ್ಗೆ ಆಗಿರಲಿ ವಿಯೆಟ್ನಾಂ ಬಗ್ಗೆ ಆಗಿರಲಿ ಸೊ ನೋಡುವವರಿಗೆ ಅದು ಆ ರೀತಿ ಇದೆ ಅಂತ ಅನಿಸಿದರೂ ಕೂಡ ನನಗನಿಸೋದು ಆ ಕವಿತೆಗಳ ಆಳದಲ್ಲಿರೋದೇನಂತಂದರೆ ಮುಖ್ಯವಾಗಿ ನೋವು ಮತ್ತು ಅಪಮಾನಗಳು ಅದರಲ್ಲಿದೆಯೇನೋ ಅಂತೇಳಿ ನಾನು ಈಗ ಕ್ಯೂಬಾದ ಕವಿತೆಯಲ್ಲಿ ಬರೆಯುವಾಗ ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬ ಚೇ ಅಂತ ಹೇಳ್ತೀನಿ ನಾನು ಸೊ ಅಂದರೆ ಅರ್ಥ ಏನಂತಂದರೆ ಬಹುಶಃ ಎಲ್ಲೆಲ್ಲಿ ನೋವಿದೆ ಎಲ್ಲೆಲ್ಲಿ ಅಸಹಾಯಕತೆ ಇದೆ ಅಲ್ಲಿ ಒಂದು ರೀತಿಯಲ್ಲಿ ಒಂದು ಬಂಡಾಯ ಮೂಡಿಬರ್ತದೆ ಪ್ರತಿಭಟನೆ ಮೂಡಿಬರ್ತದೆ ಆವಾಗ ಒಂದೊಂದು ಮನೆಯಲ್ಲೂ ಒಬ್ಬೊಬ್ಬ ಚಗೆವಾರ ಹುಟ್ಟಲಿಕ್ಕೆ ಸಾಧ್ಯತೆ ಇದೆ ಅನ್ನೋದು ನನ್ನ ಆಶಯ ಆಗಿದೆ ಅದೇ ರೀತಿ ನದಿಯಾ ಕಮಾನ್ಸೆ ಬಗ್ಗೆ ಬರೆಯುವಾಗ ರೊಮೇನಿಯಾದ ಕವಿತೆ ಅಂತ ಅನಿಸಿದರೂ ಕೂಡ ಘಟನೆ ಅಂತ ಅನಿಸಿದರೂ ಕೂಡ ನದಿಯ ಕಮಾನ್ಸೆ ಬಹುಶಃ ನಮ್ಮೊಳಗಡೆ ಇರುವ ಪ್ರತಿಯೊಂದು ಕೋಮಲವಾದ ಒಂದು ಮನಸ್ಸೇನಿದೆ ಸೊ ಅದರ ಪ್ರತೀಕ ಮತ್ತು ಆಕೆಯ ಒಂದು ರೀತಿಯಲ್ಲಿಯ ದುಃಖ ಅದು ಒಂದರ ಇಡೀ ಕವನದ ಒಳಗಡೆ ಅದು ನನ್ನ ದುಃಖವಾಗಿಯೂ ಕೂಡ ಮೂಡಿಬರಲಿಕ್ಕೆ ಸಾಧ್ಯತೆ ಇದೆ ಆ ರೀತಿಯಲ್ಲಿ ನಾನು ತಗೊಂಡಿದ್ದೇನೆ ಆದರೆ ಅದಕ್ಕೆ ಕನೆಕ್ಟ್ ಮಾಡಿಕೊಂಡೆ ಅನ್ನೋದು ಒಂದು ಬಹುಶಃ ವಿಶೇಷ ಅನಿಸುತ್ತೆ ಅಂದರೆ ನಮ್ಮ ದೇಶ ಕಾಲದ ಒಳಗಡೆ ಸುಮಾರು ವಿಚಾರಗಳಿಗೆ ನಾನು ಕನೆಕ್ಟ್ ಮಾಡ್ಕೋಬೋದಿತ್ತು ಸುಮಾರು ಜನ ಆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಲ್ಲೇ ಇಷ್ಟೊಂದು ಸಮಸ್ಯೆ ಇರುವಾಗ ನೀವು ಅಲ್ಲಿವರೆಗೂ ಹೋಗುವಂಥ ಅಗತ್ಯ ಏನಿತ್ತು ಅಂತ ನನಗೆ ಯಕ್ಕುಂಡಿಯವರ ಮಾತಿಲ್ಲಿ ಜ್ಞಾಪಕಕ್ಕೆ ಬರ್ತದೆ ಏನಂತಂದರೆ ಅವರು ಹೇಳ್ತಾರೆ ಏನಂತಂದರೆ ಬಹುಶಃ ನಮ್ಮ ಮತ್ತು ಜಗತ್ತಿನ ನಾನಾ ಜನಗಳ ನಡುವೆ ಒಂದು ರೀತಿ ಕಾಣದ ತಂತುಗಳು ಇವೆ ಅದು ಒಬ್ಬರನ್ನು ಇನ್ನೊಬ್ಬರೊಂದಿಗೆ ಬೆಸೆದಿರುತ್ತೆ ಅಂತ ಅದು ನದಿಯ ಕಮಾನ್ಸೆ ಆಗಿರಲಿ ಅಥವಾ ನಮ್ಮ ಇಲ್ಲಿಯ ಹೋರಾಟಗಾರರಾಗಿರಲಿ ಅಥವಾ ಇಲ್ಲಿಯ ಬರಹಗಾರರಾಗಿರಲಿ ಎಲ್ಲರ ಮಧ್ಯೂ ಕೂಡ ಆ ರೀತಿಯ ಒಂದು ಎಳೆಗಳಿದೆ ಆ ಎಳೆಗಳು ನನಗೆ ಕನೆಕ್ಟ್ ಆಗಿದ್ದು ಬಹುಶಃ ಬೇರೆ ಬೇರೆಯ ಒಂದು ವ್ಯಕ್ತಿಗಳ ಜೊತೆ ಬೇರೆ ಬೇರೆ ದೇಶಗಳ ಅಂದರೆ ಗಡಿಯನ್ನು ಮೀರಿ ಅದರ ಆಚೆಗೆ ಇರುವಂತಹವರ ವಸ್ತುಗಳ ಜೊತೆಗೆ ಮತ್ತು ವ್ಯಕ್ತಿಗಳ ಜೊತೆಗೆ ಕನೆಕ್ಟ್ ಆಯಿತು ಅಂತ ನನಗೆ ಅನ್ನಿಸ್ತದೆ ಬಹುಶಃ ನಾನು ಮಾಧ್ಯಮದಲ್ಲಿ ಇದ್ದದ್ದು ಕೂಡ ಅದಕ್ಕೆ ಕಾರಣ ಆಗಿರ್ಬೋದು ಆ ಒಂದು ವಿಷಯಗಳನ್ನು ನಾನು ಹೆಚ್ಚೆಚ್ಚು ಪಡ್ಕೊಳ್ತಾ ಇದ್ದಿದ್ದರಿಂದ ಅಲ್ಲಿ ಕನೆಕ್ಟ್ ಮಾಡ್ಕೊಳ್ಲಿಕ್ಕೆ ಆಯಿತು ನನಗೆ ತಾವು ಆರಂಭಿಸಿರುವ ಮೇಫ್ಲವರ್ ಮೀಡಿಯಾ ಹೌಸ್ ಮೂಲಕ ವಿವಿಧ ಕ್ಷೇತ್ರಕ್ಕೆ ಸಂಬಂಧಿಸಿದ ಪುಸ್ತಕ ಪ್ರಕಟಣೆ ಪ್ರಚಾರ ಪ್ರಸಾರಗಳನ್ನು ಜಿಎನ್ ಮೋಹನ್ ತಂಡ ಮಾಡುತ್ತಾ
ಸಾಹಿತ್ಯಿಕ ಪರಿಚಾರಿಕೆಯಲ್ಲಿ ತೊಡಗಿದೆ. ಕನ್ನಡದಲ್ಲಿ ಪ್ರವಾಸ ಕಥನಗಳನ್ನ ನಾವು ನೋಡ್ತಾ ಬಂದಾಗ ತುಂಬ ಜನ ವಿದೇಶಕ್ಕೆ ಹೋಗಿದ್ದಾರೆ, ತುಂಬ ಜನ ಪ್ರವಾಸ ಕಥನ ಬರೆದಿದ್ದಾರೆ. ನನಗೆ ಭಾಳ ಇಷ್ಟ ಆಗಿದ್ದಂದರೆ ಅಲೆಮಾರಿ ಅಂಡಮಾನ್ ತೇಜಸ್ವಿಯವರು ಬರೆದಿದ್ದು. ಅದು ಬಿಟ್ಟರೆ ಅದ್ರ ಜೊತೆಗೆ ಅದಷ್ಟೇ ಇಷ್ಟ ಆಗಿದ್ದು ನೀವು ಬರೆದ ಕ್ಯೂಬಾ ಪ್ರವಾಸ ಕಥನ. ಕ್ಯೂಬಾ ನಿಮಗೆ ಅಷ್ಟು ಆಪ್ತ ಹೇಗಾಯಿತು ಅದ್ರ ಬಗ್ಗೆ ಅಷ್ಟು ಚೆನ್ನಾಗಿ ಬರೆಯೋದಕ್ಕೆ? ಅಂದರೆ ಒಂದು ದೇಶದ ಬಗ್ಗೆ ಪ್ರೀತಿ ಇಲ್ಲದೆ ಬರೆಯೋಕ್ಕಾಗಲ್ಲ, ಆ ಪ್ರೀತಿ ಹುಟ್ಟೋದಕ್ಕೆ ಏನು ಕಾರಣ ಅಂತ. ಇದು ಕ್ಯೂಬಾ ಒಂದು ರೀತಿಯಲ್ಲಿ ನನಗೆ ಜೀವಮಾನದ ಒಂದು ರೀತಿ ಕನಸು ಆಗಿಬಿಡ್ತು. ಅದೊಂದು ಆಕಸ್ಮಿಕನೇ. ನಾನು ನನ್ನ ಪುಸ್ತಕ ಪ್ರವಾಸ ಕಥನ ಬರೆದಾಗ ಕೂಡ ಅದನ್ನು ನನ್ನೊಳಗಿನ ಹಾಡು ಕ್ಯೂಬಾ ಅಂತ ಹೇಳ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಅದು ಒಂದು ರೀತಿ ಕ್ಯೂಬಾ ಅನ್ನೋದು ನನ್ನ ಮನೆ, ಅಲ್ಲಿಯ ಹಾಡು ಅಂದರೆ ಅದನ್ನು ಒಂದು ರೀತಿ ನನ್ನ ಮನೆಯ ಕಥೆಯನ್ನು ನಾನು ಅಲ್ಲಿ ಹೇಳ್ತಾ ಇದ್ದೀನೇನೋ ಅಂತ ಅನಿಸುತ್ತೆ. ಅಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದೇನಂತಂದರೆ ಕ್ಯೂಬಾ ಅನ್ನೋದು ಅತ್ಯಂತ ಪುಟ್ಟ ದೇಶ ಅದು, ಆದರೆ ಅದು ಎದುರು ನಿಂತಿದ್ದು ಒಂದು ದೊಡ್ಡದಾದಂತಹ ಮತ್ತು ಇಡೀ ಜಗತ್ತನ್ನು ನಿಯಂತ್ರಿಸ್ತಾ ಇರತಕ್ಕಂತಹ ಅಮೇರಿಕಾದ ವಿರುದ್ಧ ನಿಂತ್ಕೊಳ್ತು. ಮತ್ತು ಅದು ನಿಂತ್ಕೊಂಡಿದ್ದಷ್ಟೇ ಅಲ್ಲ, 50 ವರ್ಷಗಳ ಕಾಲ ಅದು ಅಮೇರಿಕಾವನ್ನು ಒಂದು ರೀತಿ ಪ್ರತಿಭಟನಾತ್ಮಕವಾಗಿ ನೋಡಿದೆ ಮತ್ತು ಅದರಿಂದ ಪಾರಾಗಿ ಸ್ವತಂತ್ರವಾಗಿ ನಿಂತಿದೆ. ಈ ಕೆಚ್ಚು ಮುಖ್ಯ ಅಂತ ಅನ್ನಿಸ್ತು ನನಗೆ. ಯಾಕೆಂದರೆ ಇವತ್ತು ಜಾಗತೀಕರಣ ಎಲ್ಲ ಕಡೆ ಹರಡ್ತಾ ಇರುವಾಗ ಆ ಜಾಗತೀಕರಣದ ಒಂದೊಂದು ಪ್ರಯೋಗಕ್ಕೇ ಸುಮಾರು ದೇಶಗಳು ಸುಸ್ತಾಗಿಬಿಟ್ಟಿದೆ. ಅಂಥ ಒಂದು ಸಂದರ್ಭದಲ್ಲಿ ಒಂದು ನಿರ್ಬಂಧವನ್ನು ಎದುರಿಸ್ತಾ ಯಾವುದೇ ದೇಶಗಳ ಸಹಾಯವೂ ಇಲ್ಲದೆ ಕ್ಯೂಬಾ ತನ್ನ ಅಂತಃಸತ್ವವನ್ನು ತೋರಿಸ್ತಾ ಇದೆಯಲ್ಲ, ಅದು ಮುಖ್ಯ ಅಂತ ಅನ್ನಿಸ್ತು ನನಗೆ. ಅಂದರೆ ಒಂದು ರೀತಿಯಲ್ಲಿ ಅದು ಇಡೀ ಒಂದು ಇಡೀ ಜೀವಮಾನದ ಬಂಡಾಯ ಅದು. ಆ ಕಾರಣಕ್ಕಾಗಿ ಕ್ಯೂಬಾದ ಒಂದು ಹೋರಾಟ ಈಗ ಅದು 50ನೇ ವರ್ಷದ ಹೋರಾಟದಲ್ಲಿದೆ ಅದು. ಸೊ ಇದು ನನಗೆ ಮುಖ್ಯ ಆಯಿತು. ಕ್ಯೂಬಾ ನಾನು ಹೋಗಬೇಕು ಅಂತ ಏನು ಅಂದ್ಕೊಂಡೆ, ಒಂದು ಅವಕಾಶ ಸಿಕ್ಕಾಗ ಒಂದು ರೀತಿ ಅದನ್ನು ನಾನು ಜೀವಮಾನದ ಯಾತ್ರೆ ಅನ್ನೋ ರೀತಿಯಲ್ಲಿ ಆ ಒಂದು ಪ್ರವಾಸವನ್ನು ಮಾಡಿದ್ದೇನೆ. ನೀವು ಹೇಳಿದಾಗೇ ಬಹುಶಃ ನಾನು ಅದನ್ನು ಅಷ್ಟೂ ಪ್ರೀತಿಸಿದ ಕಾರಣದಿಂದಾಗಿಯೇ ನನಗೆ ಇಡೀ ಅಲ್ಲಿಯ ಬದುಕನ್ನು ತುಂಬ ಆಳವಾಗಿ ನೋಡಲಿಕ್ಕೆ ಸಾಧ್ಯ ಆಯಿತು, ಅವ್ರ ಜೊತೆ ಒಡನಾಟ ಸಾಧ್ಯ ಆಯಿತು. ಮತ್ತು ಅಷ್ಟೇ ಅಲ್ಲ, ಕ್ಯೂಬಾದ ಬಗ್ಗೆ ನಾನಾ ರೀತಿಯ ಒಂದು ವಿರೋಧವಾದಂತಹ ಸುದ್ದಿಗಳನ್ನು ಹರಡುವ ಕ್ರಿಯೆ ಮೊದಲಿಂದಲೂ ಕೂಡ ಸತತವಾಗಿ ಮಾಡ್ತಾನೇ ಬಂದಿದ್ದಾರೆ. ಸೊ ಅವೆಲ್ಲವುದನ್ನು ಕೂಡ ನೇರವಾಗಿ ಪರಿಶೀಲಿಸಲಿಕ್ಕೆ ಕೂಡ ನನಗೆ ಅಲ್ಲಿ ಸಾಧ್ಯ ಆಯಿತು. ಆ ಕಾರಣಕ್ಕೋಸ್ಕರನೇ ಕ್ಯೂಬಾ ಅನ್ನುವ ಈ ಪ್ರವಾಸ ಕಥನವನ್ನು ನಾನು ಬರೆದೆ. ಆನಂತರವೂ ಅಷ್ಟೇ, ಹೇಗೆ ಅದು ನಿಮಗೆ ಇಷ್ಟ ಆಯಿತೋ ಅದೇ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಆ ಪುಸ್ತಕವನ್ನು ವಿವಿಧ ರೀತಿಯ ಓದುಗರು ಇಷ್ಟಪಟ್ಟಿದ್ದಾರೆ. ನನಗೆ ಎಲ್ಲಿ ಖುಷಿ ಅನ್ನಿಸ್ತು ಅಂತಂದರೆ ಆ ಪುಸ್ತಕವನ್ನು ಓದಿ ಅದರಿಂದಾಗಿ ಒಂದು ರೀತಿಯ ಹುಮ್ಮಸ್ಸನ್ನು ಪಡೆದು ಕ್ಯೂಬಾಗೆ ನೇರವಾಗಿ ಹೋಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದವರು ಕೂಡ ಇದ್ದಾರೆ. ಇದನ್ನು ನಾನು ಜೀವಮಾನದ ಯಾತ್ರೆ ಅಂತ ಭಾವಿಸಿದ್ದೇನೆ ಮತ್ತು ಆ ರೀತಿಯ ಯಾತ್ರೆ ಮಾಡಿದ್ದು ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಮೋಹನ್, ಈಗ ನೀವು ಕವಿಯಾಗಿದ್ದಿರಿ, ಚಳವಳಿಗಳಿಗೆ ಭಾಗವಹಿಸಿದ್ರಿ, ಪತ್ರಿಕೋದ್ಯಮದ ಬಗ್ಗೆ ಒಂದಷ್ಟು ಪುಸ್ತಕಗಳು ಬರೆದ್ರಿ, ಬೇರೆ ಬೇರೆ ಅಂದರೆ ಪ್ರಿಂಟ್ ಮೀಡಿಯಾದಲ್ಲಿದ್ದಿರಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿದ್ದಿರಿ, ಆಮೇಲೆ ಸಾಕಷ್ಟು ದೇಶಗಳಿಗೆ ಪ್ರವಾಸ ಕೂಡ ಮಾಡಿದ್ದೀರ. ಎಲ್ಲ ಹಿನ್ನೆಲೆಯನ್ನು ಇಟ್ಕೊಂಡು ನೀವೀಗ ಮೇಫ್ಲವರ್ ಮೀಡಿಯಾ ಹೌಸ್ ಅಂತ ಆರಂಭಿಸಿದ್ದೀರಿ, ಅವಧಿ ಅಂತೇಳಿ ಒಂದು ವೆಬ್ಸೈಟ್ ಆರಂಭಿಸ್ಬೇಕಂತಿದ್ದೀರಿ, ಆಮೇಲೆ ಹೊಸ ಬರಹಗಾರಿಗೆ ಸಿಕ್ಕಾಪಟ್ಟೆ ಪ್ರೋತ್ಸಾಹ ಕೊಡ್ತೀರಿ. ಸೊ ಇದರಲ್ಲಿ ಈ ನಿಮ್ಮ ಹೊಸ ಹಾದಿಯ ಬಗ್ಗೆ ಹೇಳಿ, ಏನಂದರೆ ಈ ಅವಧಿ ಮತ್ತು ಮೇಫ್ಲವರ್ ಮೀಡಿಯಾ ಹೌಸ್ನ ಉದ್ದೇಶ ಏನು? ನನಗೆ ಮಾಧ್ಯಮ ವಿಮರ್ಶೆ ಅನ್ನೋದು ನನ್ನ ಆಸಕ್ತಿಯ ಕ್ಷೇತ್ರ. ಮಾಧ್ಯಮದಲ್ಲಿ ಅದರ ನೋಡುಗ ಆಗಲಿ ಓದುಗ ಆಗಲಿ ಅಥವಾ ಒಂದು ಪಾರ್ಟಿಸಿಪೇಟರಿ ರೋಲ್ ಅಂದರೆ ಸಕ್ರಿಯವಾದ ಪಾತ್ರವನ್ನು ವಹಿಸಬೇಕು ಅಂತ ಆಶಿಸುವ ನಾನು. ಆ ಕಾರಣಕ್ಕೋಸ್ಕರನೇ ಮಾಧ್ಯಮಕ್ಕೆ ಒಂದು ಜವಾಬ್ದಾರಿಯನ್ನು ತಂದುಕೊಡಲಿಕ್ಕೆ ಎಲ್ಲೋ ಒಂದು ಕಡೆ ಸಾಧ್ಯವ, ಅದು ಎಲ್ಲೋ ಒಂದು ಕಡೆ ನಾನಾ ದಿಕ್ಕುಗಳಲ್ಲಿ ಹರಿದು ಹಂಚಿ ಹೋಗದೆ ಅಥವಾ ಹಳಿ ತಪ್ಪದೇ ಇರುವ ಹಾಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯವ ಅನ್ನೋದನ್ನು ಪರಿಶೀಲಿಸುವ ಒಂದು ಪ್ರಯತ್ನ ಈಗ ಮೇಫ್ಲವರ್ ಮೀಡಿಯಾ ಹೌಸಿನ ಮೂಲಕ ನಾವು ಮಾಡ್ತಾ ಇದ್ದೀವಿ. ಇದು ಒಂದು ರೀತಿಯಲ್ಲಿ ಅಂಬ್ರೆಲಾ ಆರ್ಗನೈಸೇಷನ್. ಇದರ ಮೂಲಕವೇ ನಾವು ಈ ಹೊಸ ಮೀಡಿಯಾಗಳನ್ನು, ನ್ಯೂ ಮೀಡಿಯಾ ಅಂತ ಏನು ಕರಿತೀವಿ, ಅದು ಇಂಟರ್ನೆಟ್ ಮಾಧ್ಯಮ ಆಗಲಿ ಅಥವಾ ಮೊಬೈಲ್ ಮಾಧ್ಯಮ ಆಗಲಿ ಯಾವುದೇ ಮಾಧ್ಯಮಗಳಾಗಲಿ, ಸೊ ಅದರ ಮೂಲಕ ನಾವು ಹೊಸ ಸ್ಪೇಸನ್ನು ಹುಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ. ಆ ನಿಟ್ಟಿನಲ್ಲೇ ನಾವು ಈ ಅವಧಿ
ಇದು ಸಾಹಿತ್ಯದ ಅಥವಾ ಒಂದು ಸಾಂಸ್ಕೃತಿಕ ಸಂಚಿಕೆಯಾಗಿ ಬರ್ತಾ ಇದೆ ರಂಗಭೂಮಿಗೋಸ್ಕರ ಸೈಡ್ ವಿಂಗ್ ಅಂತ ಇಟ್ಕೊಂಡಿದ್ದೀವಿ ಸಿನಿಮಾಗೋಸ್ಕರ ಮ್ಯಾಜಿಕ್ ಕಾರ್ಪೆಟ್ ಅಂತ ಹೇಳಿ ಈ ಎಲ್ಲ ಬ್ಲಾಗ್ಗಳ ಮೂಲಕ ಬಹುಶಃ ನಾವು ಹೊಸ ಒಂದು ಗಡಿಯನ್ನು ದಾಟ್ತಾ ಇದ್ದೀವಿ ಅಂತ ನನಗನ್ನಿಸುತ್ತೆ ಮತ್ತು ಈ ಯಾಕೆ ನಾವು ಗಡಿಯನ್ನು ದಾಟ್ತಾ ಇದ್ದೀವಿ ಅಂತಂದರೆ ಪ್ರತಿದಿನ ಅತ್ಯಂತ ಹೆಚ್ಚು ಜನರು ನೋಡುವಂತಹ ಬ್ಲಾಗ್ಗಳಾಗಿದೆ ಇದು ಮತ್ತು ಇದಕ್ಕೆ ಒಂದು ರೀತಿಯಲ್ಲಿ ಕೇವಲ ನಮ್ಮ ದೇಶದ ಓದುಗರು ಮಾತ್ರ ಅಲ್ಲ ಇಡೀ ದೇಶ ವಿದೇಶಗಳಲ್ಲಿ ಇದನ್ನು ಓದ್ತಾ ಇದ್ದಾರಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಗಡಿ ಮೀರಿ ನಾವು ಒಂದು ಹೊಸ ಸ್ಪೇಸನ್ನು ಕಂಡುಹಿಡ್ಕೊಂಡಿದ್ದೀವಿ ಅಂತ ಅನಿಸುತ್ತೆ ಈ ಮೂಲಕವೇ ನಾವು ಮಾಡ್ತಾ ಇರತಕ್ಕಂಥ ಪ್ರತಿ ಪ್ರಯತ್ನವೂ ಕೂಡ ಅದು ಹೊಸಬರನ್ನೂ ಒಳಗೊಂಡು ಮತ್ತು ಹೊಸಬರ ಉತ್ಸಾಹ ಏನಿದೆ ಅದನ್ನು ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿ ಕಸಿ ಮಾಡುವ ಪ್ರಯತ್ನ ಇದು ಅಂತ ನಾನು ಭಾವಿಸಿದ್ದೇನೆ ಫಿಶ್ ಮಾರ್ಕೆಟ್ ಎಂಬ ವಿಶಿಷ್ಟ ಕಾರ್ಯಕ್ರಮ ಮೋಹನ್ ಕಲ್ಪನೆಯ ಕೂಸು ಸಾಹಿತ್ಯ ರಂಗಭೂಮಿ ಪತ್ರಿಕೋದ್ಯಮ ಚಿತ್ರಕಲೆ ಹೀಗೆ ವಿವಿಧ ಸಾಧಕರನ್ನು ಆಸಕ್ತರೊಂದಿಗೆ ಮುಖಾಮುಖಿಯಾಗಿಸುವ ಈ ಕಾರ್ಯಕ್ರಮ ಜನಾದರಣೆಗೆ ಪಾತ್ರವಾಗಿದೆ ಒಂದಿಷ್ಟು ಪ್ರಶ್ನೆ ಕೇಳಬೇಕಾಗಿದೆ ಇನ್ನಾರಿಗೂ ಅಲ್ಲ ನೇರ ಶೇಕ್ಸ್ಪಿಯರನಿಗೆ ಏಕೆ ಹಾಗಾಯಿತು ಒಬ್ಬೊಬ್ಬರದು ಒಂದೊಂದು ರೀತಿಯ ಅಂತ್ಯ ಕತ್ತಿ ಸೆಣಸಿ ರಾಜನಿಗಾಗಿ ಯುದ್ಧ ನಡೆಸುವುದೊಂದೇ ಮುಖ್ಯ ಎಂದುಕೊಂಡಿದ್ದ ಮ್ಯಾಕ್ಬೆತ್ತನಿಗೆ ಏಕೆ ಮುಖಾಮುಖಿಯಾಗಿಸಿದೆ ಆ ಮೂರು ಜಕ್ಕಿಣಿಯರನ್ನು ಜೋಡಿಯಾಗಿಸಿದೆ ಇನ್ನಷ್ಟು ಮತ್ತಷ್ಟು ಆಕಾಂಕ್ಷೆಗಳ ನೀರೆರೆವ ಆ ಲೇಡಿ ಮ್ಯಾಕ್ಬೆತ್ಲನ್ನು ಒತೆಲೋ ಡೆಸ್ಡಮೋನಾಳ ಮಧ್ಯೆ ಬೇಕಿತ್ತೇ ಆ ಕರವಸ್ತ್ರ ಸಂಶಯದ ಸುಳಿ ಬಿತ್ತಬೇಕಿತ್ತು ಎಂಬುದೇ ನಿನ್ನ ಆಸೆಯಾಗಿದ್ದರೆ ನೇರ ಎರಡು ಸ್ವಗತದಲ್ಲೋ ಇಲ್ಲ ಮೂರು ಅಂಕದಲ್ಲೋ ಇಬ್ಬರನ್ನು ಎದುರು ಬದುರಾಗಿಸಿ ಮಾತಿಗೆ ಮಾತು ಹೆಣೆದು ಸಲೀಸಾಗಿ ಸೋಡಾ ಚೀಟಿ ಕೊಡಿಸಿಬಿಡಬಹುದಿತ್ತಲ್ಲ ಏಕೆ ಬೇಕಿತ್ತು ಸಂಶಯಗಳನ್ನು ಬಿತ್ತುವ ಹಗಲಿರುಳು ನಿದ್ದೆಯಿಲ್ಲದಂತೆ ಮಾಡುವ ಕೊನೆಗೆ ಅವರು ನೀನು ಜೊತೆಗೆ ನಾವು ಹೊರಳಾಡುವಂತೆ ಮಾಡುವ ಆ ಕರವಸ್ತ್ರದ ಕತೆ ಪ್ರಶ್ನೆ ಇರುವುದು ಶೇಕ್ಸ್ಪಿಯರನಿಗೆ ಇರಲೇ ಇಲ್ಲದೇ ಇರಲೇ ಎನ್ನುವ ರಾಜಕುಮಾರನನ್ನು ಸೃಷ್ಟಿ ಮಾಡಿದವನಿಗೆ ಗತ್ತಿನಲ್ಲಿ ಹಾರುತ್ತಿದ್ದ ಹಕ್ಕಿಯನ್ನು ಒಂದು ಸಾಮಾನ್ಯ ಗೂಗೆಯಿಂದ ಒಡೆದು ಕೊಂದವನಿಗೆ ಬರ್ನಂ ವನಕ್ಕೂ ಕೈಕಾಲು ಬರಿಸಿದವನಿಗೆ ಊಟದ ಬಟ್ಟಲುಗಳ ನಡುವೆ ಎದ್ದು ನಿಲ್ಲುವ ಪ್ರೇತಗಳನ್ನು ಸೃಷ್ಟಿಸಿದವನಿಗೆ ಕಪ್ಪಿಗೂ ಬಿಳುಪಿಗೂ ನಡುವೆ ಒಂದು ಗೋಡೆ ಎಬ್ಬಿಸಿದವನಿಗೆ ಸುಂದರ ಕನಸುಗಳ ನಡುವೆಯೂ ಒಂದೊಂದು ನಿಟ್ಟಿಸಿರು ಹೆಣದವನಿಗೆ ಪ್ರಶ್ನೆಗಳಿರುವುದು ಶೇಕ್ಸ್ಪಿಯರನಿಗೆ ಜಿಎನ್ ಮೋಹನ್ ತನ್ನ ಬರವಣಿಗೆಯ ಜೀವಂತಿಕೆ ಹಾಗೂ ಹುಮ್ಮಸ್ಸಿನಿಂದ ಬದುಕಿಗೆ ಚಂದದ ರಂಗೋಲಿ ನೀಡುತ್ತಾ ಹೊಸ ಬರಹಗಾರರ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸುವ ವೇದಿಕೆ ಕಟ್ಟಿ ಬೆಳೆಸುತ್ತಿದ್ದಾರೆ ಮೋಹನ್ ನೀವು ನಮ್ಗೆ ಪರಿಚಯ ಆಗಿರೋದು ಕವಿಯಾಗಿ ಸೋನೆ ಮಳೆಯ ಸಂಜೆ ಮತ್ತು ಪ್ರಶ್ನೆಗಳಿರುವ ಶೇಕ್ಸ್ಪಿಯರ್ನಿಗೆ ಸಂಕಲನದ ಮೂಲಕ ಅದಾದ ನಂತರ ಪತ್ರಿಕೋದ್ಯಮಿಯಾಗಿ ಈ ಪತ್ರಿಕೋದ್ಯಮ ಮತ್ತು ಸಾಹಿತ್ಯ ಎರಡು ಕ್ಷೇತ್ರಗಳ ಆಚೆ ಕೂಡ ತಾವು ಒಂದಷ್ಟು ಸಾಧನೆಗಳು ಮಾಡಿದ್ದೀರಾ ಮೇಫ್ಲವರ್ ಮೀಡಿಯಾ ಹೌಸ್ ಇರ್ಬೋದು ಅಥವಾ ಅವಧಿ ವೆಬ್ಸೈಟ್ನ ಮೂಲಕ ನಾವು ನೀವೀಗ ಏನು ಹೊಸ ಬರಹಗಾರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದೀವಿ ಅದಿರ್ಬೋದು ಅಥವಾ ಸಾಹಿತ್ಯದ ಬೇರೆ ಒಂದು ರೀತಿ ಸಾಹಿತ್ಯಿಕ ಪರಿಚಾರಕನಾಗಿ ಕೂಡ ಕೆಲಸ ಮಾಡ್ತಿದ್ದೀರಿ ನೀವು ಎಲ್ಲರೂ ಒಟ್ಟು ಸೇರಿಸೋದು ಫಿಶ್ ಮಾರ್ಕೆಟ್ ಅಂತ ಮಾಡೋದು ಈ ರೀತಿಯ ವೈವಿಧ್ಯಮಯ ಚಟುವಟಿಕೆಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ ಈ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ದೀರಾ ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಥ್ಯಾಂಕ್ ಯು ಬೆಳಕ ನೀಡುವ ದೀಪದ ಸೊಡರೆ ಉಸಿರು ಕಳೆದುಕೊಂಡಾಗ ನಿಗಿ ನಿಗಿ ಉರಿದ ಸಣ್ಣ ಸಾಲವೇ ನಿನಗೆ ನಮಸ್ಕಾರ ಗೆಳತಿಯ ಕೊರಳಿಗೆ ಒಂದು ಇನಿಮುತ್ತು ಪಕ್ಷಿ ಕೊರಳಿಗೂ ಒಂದು ಕುಕಿಲು ಕಾಣಲು ಕಣ್ಣಿಗೊಂದು ಕನಸು ಗುನುಗುನಿಸಲು ಒಂದು ಹಾಡು ಇತ್ತ ಸಣ್ಣ ಸಾಲವೇ ನಿನಗೆ ಮತ್ತೆ ಮತ್ತೆ ನಮಸ್ಕಾರ